ಪೈಲ್ವಾನ್ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೊದಲ ದಿನಕ್ಕಿಂತ ಎರಡನೇ ದಿನ ಕಡಿಮೆ ಆಗಿದೆ. ಪಾಸಿಟಿವ್ ರೆಸ್ಪಾನ್ಸ್ ಇದ್ದರೂ ದೊಡ್ಡ ಓಪನಿಂಗ್ ಪಡೆದುಕೊಂಡರೂ ಸಿನಿಮಾದ ಗಳಿಕೆಯಲ್ಲಿ ಇಳಿಮುಖವಾಗಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುವ ಕಾರಣ ಪೈಲ್ವಾನ್ 5 ಭಾಷೆಗಳಲ್ಲಿ ಬಿಡುಗಡೆಯಾಗಿದೆ. ಮೊದಲ ದಿನ ಕನ್ನಡದಲ್ಲಿ 10 ಕೋಟಿ ಗಳಿಕೆ ಮಾಡಿದ್ದ ಸಿನಿಮಾ ಎಲ್ಲಾ ಭಾಷೆಗಳು ಸೇರಿದರೆ ಒಟ್ಟು 18 ಕೋಟಿ ಮಾಡಿತ್ತು ಎಂದು ಅಂದಾಜು ಮಾಡಲಾಗಿತ್ತು. ಆದರೆ ಎರಡನೇ ದಿನದ ಕಲೆಕ್ಷನ್ ನೋಡಿದರೆ ಸ್ವಲ್ಪ ಕಡಿಮೆ ಆಗಿದೆ. ಮೊದಲ ದಿನಕ್ಕೆ ಹೋಲಿಕೆ ಮಾಡಿದರೆ ಎರಡನೇ ದಿನದ ಕಲೆಕ್ಷನ್ ಇಳಿಕೆ ಕಂಡಿದೆ. ಆದರೆ ಹಾಗಿಂದ ಮಾತ್ರಕ್ಕೆ ಸಿನಿಮಾ ಚೆನ್ನಾಗಿಲ್ಲ ಎಂಬ ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ. ಆದರೆ ಕೆಲವು ಪ್ರಮುಖ ಕಾರಣಗಳಿಂದ ಪೈಲ್ವಾನ್ ಚಿತ್ರದ ಕಲೆಕ್ಷನ್ ಇಳಿದಿರಬಹುದು. ಗುರುವಾರ ಬಿಡುಗಡೆಯಾದ ಪೈಲ್ವಾನ್ ಕನ್ನಡ ವರ್ಷನ್ 10 ಕೋಟಿ ಮಾಡಿತ್ತು. ಆದರೆ ಶುಕ್ರವಾರ ನಿರ್ಮಾಪಕರ ಖಾತೆಗೆ 9 ಕೋಟಿ ಬಂದಿದೆ. ಬಿಡುಗಡೆಯಾದ ಎರಡನೇ ದಿನದ ಚಿತ್ರದ ಕಲೆಕ್ಷನ್ನಲ್ಲಿ 1 ಕೋಟಿ ಕಡಿಮೆ ಆಗಿದೆ. ವೀಕ್ ಡೇ ಪೈರಸಿ ಉದ್ದೇಶಪೂರ್ವಕವಾಗಿ ನೆಗೆಟಿವ್ ಪ್ರಚಾರ ಹಬ್ಬಿಸುತ್ತಿರುವುದು ಇದೆಲ್ಲ ಕಲೆಕ್ಷನ್ ಮೇಲೆ ಪರಿಣಾಮ ಬೀರಿರಬಹುದು. ಪೈಲ್ವಾನ್ ತೆಲುಗಿನಲ್ಲಿ ಗುರುವಾರ 1 ಕೋಟಿ ಕಲೆಕ್ಷನ್ ಮಾಡಿತ್ತು. ಆದರೆ ಶುಕ್ರವಾರ ಅರ್ಧದಷ್ಟು ಕಡಿಮೆ ಆಗಿದೆ. ಹಿಂದಿಯಲ್ಲಿ ಕೂಡ 4 ಕೋಟಿಯಿಂದ 3 ಕೋಟಿಗೆ ಇಳಿದಿದೆ. ತಮಿಳು ಹಾಗೂ ಮಲಯಾಳಂನಲ್ಲಿ ಸಿನಿಮಾದ ಕ್ರೇಜ್ ಕಡಿಮೆ ಇದೆ. ಹೀಗಾಗಿ ಎರಡೂ ಭಾಷೆ ಸೇರಿಸಿ ಒಟ್ಟಾರೆ 2 ದಿನಗಳಲ್ಲಿ 1.5 ಕೋಟಿ ಗಳಿಸಲು ಮಾತ್ರ ಸಾಧ್ಯವಾಗಿದೆ. ನಿನ್ನೆ ಪೈಲ್ವಾನ್ ಸಿನಿಮಾದ ಕಲೆಕ್ಷನ್ ಎಲ್ಲಾ ಭಾಷೆಗಳಲ್ಲಿಯೂ ಕಡಿಮೆ ಆಗಿದೆ. ತೆಲುಗಿನಲ್ಲಿ ಗ್ಯಾಂಗ್ ಲೀಡರ್ ಸಿನಿಮಾ ಪೈಲ್ವಾನ್ಗೆ ಪೈಪೋಟಿ ನೀಡಿದೆ. ಹಿಂದಿಯಲ್ಲಿ ಡ್ರೀಮ್ ಗರ್ಲ್ ಹಾಗೂ ಸೆಕ್ಷನ್ 375 ಸಿನಿಮಾಗಳಿಂದ ಪ್ರೇಕ್ಷಕ ವರ್ಗ ವಿಭಜನೆ ಆಗಿದೆ. ಕನ್ನಡದಲ್ಲಿ ಪೈರಸಿ ನೆಗೆಟಿವ್ ಮಾತುಗಳನ್ನು ಸುಮ್ಮನೆ ಎಂದು ಹಬ್ಬಿಸಲಾಗುತ್ತಿದೆ. ಪೈಲ್ವಾನ್ ಸಿನಿಮಾ ಈವರೆಗೆ 33 ಕೋಟಿ ಕಲೆಕ್ಷನ್ ಮಾಡಿ ಮುನ್ನುಗ್ಗುತ್ತಿದೆ. ಮೊದಲ ದಿನ ಒಟ್ಟು 18 ಕೋಟಿ ಗಳಿಸಿದ್ದ ಈ ಸಿನಿಮಾ ಈಗ 15 ಕೋಟಿ ಎರಡನೇ ದಿನದ ಗಳಿಕೆ ಕಂಡಿದೆ. 2 ದಿನಗಳಲ್ಲಿ ಒಟ್ಟು 33 ಕೋಟಿ ಕಲೆಕ್ಷನ್ ಮಾಡಿದೆ. ಅದೇನೇ ಇದ್ರೂ ಒಂದೇ ದಿನದಲ್ಲಿ ಸಿನಿಮಾವನ್ನು ನಿರ್ಧಾರ ಮಾಡಲು ಆಗುವುದಿಲ್ಲ. ಅಲ್ಲದೆ ವೀಕೆಂಡ್ನಲ್ಲಿ ಸಿನಿಮಾದ ಕಲೆಕ್ಷನ್ ಹೆಚ್ಚಾಗುವ ಸಾಧ್ಯತೆ ಇದೆ.